ಹಾಯ್ ಎಲ್ಲರೂ ನಮಸ್ಕಾರ, ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವು ಒಂದು ವಿಡಿಯೋ ಮಾಡಿದ್ದೆ ಆಮಿ ಬಗ್ಗೆ. ನೀವೆಲ್ಲ ಕಂಡಿ ಎಲ್ಲರೆಲ್ಲ ಕಂಡಿಪ್ಪದಿಲ್ಲ, ನಾನು ಕಂಡಿಲ್ಲ ಐತೆ ಈ ಥರ ಇದರಲ್ಲಿ ಹಿಂಗೆಲ್ಲ ಆಮಿನೆಲ್ಲ ಆಮಿ ಮರಿನೆಲ್ಲ ಕಡ್ಲಿಗೆಲ್ಲ ಬಿಡ್ತಾರಂದೆ, ಸಮುದ್ರಕ್ಕೆ ಬಿಡ್ತಾರಂದೆ. ಮೊನ್ನೆ ಸಾಯಂಕಾಲ ಹೊತ್ತಿಗೆ ಎಂತಾಯ್ತು ಅಂದರೆ ಆಮಿ ಎಲ್ಲ ಮೇಲೆ ಬಂತ ನಮ್ಮ ಬಂದು ಹೇಳ್ರೆ, ನಾವು ಅಲ್ಲಿ ಪಡ್ಬಿಡು ಓಡ್ತು ವಿಡಿಯೋ ಮಾಡುವಂತೆ. ಆಮೇಲೆ ಮತ್ತೆ ಅದು ನಾವು ಬಿಟ್ಟರೆ ಸಮಾಧಿಲ್ಲ ಅಂದ್ಕೊಂಡು ಅಲ್ಲಿನವ್ರಿಗೆ ಕಾಲ್ ಮಾಡ್ತು, ಅದೆಲ್ಲ ಯಾರೆಲ್ಲ ಕಂಡಿದ್ದೀರಂತ. ಅದು ಕಾಲ್ ಮಾಡ್ಕೊಳ್ಳೋ ಅವ್ರು ಬಂದ್ರೆ ಅವರೆಲ್ಲ ಹೇಳ್ರು ಇದೆಲ್ಲ ಕೈಯಾಗೆಲ್ಲ ಮುಟ್ಟು ಕಾಕ ಸಣ್ಣ ಸಣ್ಣ ಆಮೀನು, ಅದೊಂಥರ ಸೆನ್ಸಿಟಿವ್ ಆಗ್ಬಿಡವಲ್ಲ ಮುಟ್ಟರೆ ಫುಲ್ ಇದಾಗ್ತಂದ್ರೆ. ಆಮೇಲೆ ಅವರೇ ಬಂದ್ರೆ ಮತ್ತೆ ಫ್ಲ್ಯಾಶ್ ಲೈಟ್ ಎಲ್ಲ ಹೊಡ್ಕಾಗಂದ್ರೆ, ಆಮೇಲೆ ಅವ್ರು ಯಾವ್ದಂತ ರೆಡ್ ಲೈಟ್ ಕಣಗಿತ್ತ ಅದರಿಂದ ಇದು ಮಾಡ್ಕೊಂಡು ಅಷ್ಟು ಅವ್ರ ಕಣ್ಣೆಲ್ಲ ಎಂತ ಫ್ಲ್ಯಾಶ್ ಎಲ್ಲ ಹೊಡೆದ್ರೆ ಕಣ್ಣೆಲ್ಲ ಇದಾಗ್ತಂದ್ರೆ. ಅದಕ್ಕೆ ಕಾಣಿ ಮುಂದೆ ಬತ್ ಕಾಣಿ ಯಾವ್ದಾರ ಎತ್ತ ಕಾಣಿ ವಿಡಿಯೋ ರಾತ್ರಿ ಗಂಟೆ ಎಷ್ಟಿನ ಗಂಟೆ 12:30 ಐತೆ ಕಾಣಿ. ಮತ್ತೊಂದು 5 ಹೂ ಬಂದಿತ್ತು ಕಾಣಿ. ಅದ ನಾವು ರೆಡ್ ಲೈಟ್ ಇಟ್ಕೊಂಡು ಇದು ಮಾಡ್ಕೊಂಬ್ರೆ, ಈ ಫ್ಲ್ಯಾಶ್ ಲೈಟ್ ಇದು ಮಾಡ್ರೆ ಅವ್ರಿಗೆ ಕಣ್ಣಿ ಹೊಡಿತು, ಅದಕ್ಕೆ ನಾವು ರೆಡ್ ಲೈಟ್ ಹಾಕೊಂಡ್ ಕಾಣಿ. ಮತ್ತೆ ಇದು ಬಂತೆ ಮತ್ತೆ ಬತ್ತಂಬ್ರೆ ಇದೆ ಅಂತ ಅಂದ್ರೆ ಈ ಆಮಿ ಅಲ್ಲ, ಈ ಫಿಶರ್ ಮ್ಯಾನಿಗೆ ನಾವು ಮೀನು ಹಿಡೋರಿಗೆಲ್ಲ ಒಳ್ಳೇದು ಎಂತಕ್ಕಂದ್ರೆ ಆಮಿ ಅಂತ ಆಮಿ ಜಾಸ್ತಿ ಇದ್ದಂಗು. ಈ ತೋರಿ ಅಂದ್ರೆ ಜಲ್ಲಿ ಫಿಶ್ ಅಂದ್ರೆ ಜಲ್ಲಿ ಫಿಶ್ ತಿಂದತ್ತಂಬ್ರೆ. ಜಲ್ಲಿ ಫಿಶ್ ಇದ್ರೆ ಅಂತ ತಂಬ್ರು ಬಿಟ್ಟ ಸಣ್ಣ ಸಣ್ಣ ಮರಿ ಕಾಣಿ, ಆ ಮರಿನೆಲ್ಲ ಕೊಂದಾಕತ್ತಂಬ್ರೆ ಜಲ್ಲಿ ಫಿಶ್ ಎಲ್ಲ. ಅದಕ್ಕೆ ಈ ತೋರಿ ಈ ಆಮಿ ಇದ್ರೆ ಎಲ್ಲ ಜಲ್ಲಿ ಫಿಶ್ನೆಲ್ಲ ತಿಂದು ಎಲ್ಲ ಖಾಲಿ ಮಾಡುತ್ತ. ಅಸದಿ ನಾವು ಮೀನು ಸಣ್ಣ ಸಣ್ಣ ಮೀನೆಲ್ಲ ಬೆಳೆದು ಸುಮಾರು ಮೀನತ್ತ, ಅದಕ್ಕೆ ಫಿಶರ್ ಮ್ಯಾನಿಗೆಲ್ಲ ಒಳ್ಳೇದಂತ. ಮತ್ತೆ
ಇದು ಮತ್ತೆ ಅಂತ ಅಂದ್ರೆ ಅಲ್ದ ಈಗ ಹಾಮಿ ಅಲ್ಲ ಅಲ್ದ ಈಗ ಕಮ್ಮಿ ಅಂತ ಬರ್ತಿತ್ತು ಈಗ ಎಂದಾಗ ಅಂದ್ರೆ ಈಗ ಕಡ್ಡಗೆಲ್ಲ ಈ ಸಮುದ್ರದಾಗೆಲ್ಲ ಸುಮಾರು ಪ್ಲಾಸ್ಟಿಕ್ ಅದರಿಂದ ಎಲ್ಲ ಸುಮಾರು ಹಾಮಿ ಎಲ್ಲ ಸತ್ತೋಗಿ ಸ್ಟಾರ್ಟ್ ಆಯ್ತು ಯಾವ ತಿಂಡಿಗೆ ಅಂತ ಇಲ್ದಿದ್ಮೇಲೆ ಅವ್ರು ಸಿಕ್ಕದೆಲ್ಲ ತಿಂತಲ್ಲ ತಿಂಡಿ ಹೊಸವರ್ಗಳು ಸಾಕು ಅವ ಎಂತಾರು ಸಿಕ್ಕರೆ ಅಲ್ಲೇ ತಿಂದಾಗುತ್ತೆ ಅದೇ ಪ್ಲಾಸ್ಟಿಕ್ ತಿಂದ ಕೆಲವೆಲ್ಲ ಸುಮಾರು ಅಷ್ಟೊಂದು ಜಾಗದಾಗ ಅಂದ್ರೆ ಎಷ್ಟು ಇದು 200-300 ಹಾಮಿ ಸತ್ತೋಯ್ತು ದೊಡ್ಡ ಹಾಮಿ ಎಲ್ಲ ಎಂತಕ್ಕಂದ್ರೆ ಅದು ಆಮೇಲೆ ಗೊತ್ತಾಯ್ತಂಬ್ರೆ ಅವರಿಗೆಲ್ಲ ಡಾಕ್ಟರ್ ಅವರೆಲ್ಲ ರಿಸರ್ಚ್ ಎಲ್ಲ ಮಾಡ್ತಾರೆ ರಿಸರ್ಚ್ ಮಾಡ್ಬೇಕು ಗೊತ್ತಾಯ್ತಂಬ್ರೆ ಪ್ಲಾಸ್ಟಿಕ್ ಇಂದ ಅಂತ ಈ ಪ್ಲಾಸ್ಟಿಕ್ ಎಲ್ಲ ತುಂಬಾ ಜಾಸ್ತಿ ಇರ್ತಲ್ಲ ಅದರಿಂದ ಸೋದಾತಿತ್ತು ಮತ್ತೆ ಅವಕ್ಕೆ ಮತ್ತೆ ಈ ಜಾಸ್ತಿ ಆಮೆ ಎಲ್ಲ ಇದ್ರೂ ಅಲ್ಲ ಈ ಕಡ್ಡಿಗೂ ಒಳ್ಳೇದೇ ಇಡೀ ಓಡಿಗೂ ಒಳ್ಳೇದಂದ್ರೆ ಇಡೀ ಎಲ್ಲದು ಎಂತಕ್ಕಂದ್ರೆ ಅದರಿಂದನೇ ಒಂಥರ ಇಕೋ ಸಿಸ್ಟಮ್ ಅದರಿಂದನೇ ಇದಾಗ್ತದೆ ಎಂತಕ್ಕಂದ್ರೆ ಎಲ್ಲರೂ ಆಮೆ ಒಂದೇ ಸತಿ ಇಲ್ಲ ಅಂದ್ರಲ್ಲ ಈಗ ಮನ್ಸಿಗೂ ಗೊತ್ತಿಲ್ಲ ಅಂದ್ರೆ ಆ ಥರ ಆಗ್ತಂಬ್ರೆ ಇಡೀ ಏರುಪೇರು ಆಗ್ತಂಬ್ರಪ್ಪ ಅದೊಂಥರ ಸಿಸ್ಟಮೇ ಏರುಪೇರು ಆಗ್ತಂಬ್ರೆ ಹಾಗೆ ಮತ್ತಿದ ಆಮೆ ಎಲ್ಲ ಈಗ ಬದುಕುವುದಂದ್ರೆ ಈಗ ಮನ್ಸಿನೆಲ್ಲ ಈಗ ಹೈಯೆಸ್ಟ್ ಅಂದರೆ 100 ಎಲ್ಲ ಈಗ ಮೊದಲಾಯ್ತು ಈಗ ಎಷ್ಟೇ 60-70 ವರ್ಷಕ್ಕೆಲ್ಲ ಸಾಯ್ತಾರೆ ಆದರೆ ಆಮೆ ಹಾಂಗಲ್ಲ ಮಿನಿಮಮ್ ಒಂದು ಮ್ಯಾಕ್ಸ್ ಅಂದ್ರೆ ಕರೆಕ್ಟ್ 150 ವರ್ಷ ತನಕ ಬದುಕುತ್ತಂಬ್ರೆ ಕೆಲವೊದೆಲ್ಲ 500 ವರ್ಷ ತನಕ ಬದುಕೋದೆಲ್ಲ ಇತ್ತಂಬ್ರೆ ಅದೆಲ್ಲ ಬೇರೆ ಸ್ಪೀಸೀಸ್ ಅಂದ್ರೆ ಬೇರೆ ಜಾತಿ ಇದೆಲ್ಲ ಇರುತ್ತದೆ 500 ವರ್ಷ ತನಕ ಬದುಕಿತ್ತು ಅಂತ ಹೇಳ್ತೇನೆ ಮತ್ತು ಇದು ಈಗಳಿಂದ ಅಲ್ಲ ಅಂಬ್ರಿ ಮೊದಲಿಂದನೂ ಬಂದದ್ದು ಇದು 230 ಮಿಲಿಯನ್ ವರ್ಷಗಳ ಹಿಂದಿದ್ದ ಹಿಂದಿಂದನೂ ಇತ್ತಂಬ್ರಿ ಇದು ಆಮೆ ಅಡೀ ಏಷ್ಯಂಟ್ ಸ್ಪೀಸೀಸ್ ಅಂತಾರೆ ಇದು ಏಷ್ಯನ್ ಸ್ಪೀಸೀಸ್ ಅಂತಾರೆ ಅಂದ್ರೆ ಮೊದಲಿಂದನೂ ಇದ್ದ ಒಂಥರ ಕ್ರೀಚರ್ ಅಂದ್ರೆ ಒಂಥರ ಪ್ರಾಣಿ ಅಂತ ಅರ್ಥ ಮತ್ತು ಇದು ಅಂತಂದ್ರೆ ಇದ ಈ ಆಮೆ ಎಲ್ಲ ಮಟ್ಟಿ ಹೋಗ್ಬತ್ಕೊಂಡು ದೊಡ್ಡ ಆಮೆ ಎಲ್ಲ ಮಟ್ಟಿ ಹೋಗೋದು ಅದು ಬಪ್ಪುದ ಒಂಥರ ಈ ಚಂದ್ರ ಎಲ್ಲ ಫುಲ್ ಬಂದಿರ್ತಾನೆ ಇಲ್ಲೇ ಎಲ್ಲ ತಿಂಗಳ 20 ಅಂತಾರೆ ತಿಂಗಳ ಅಂದ್ರೆ ಅಲ್ಲ ಫುಲ್ 3 ಅಂತ ಕಾಣಿ ಅದು ಬಂದಲ್ಲ ಮತ್ತೆ ಈ ಆಮೆ ಎಲ್ಲ ಬಂದ ಮಟ್ಟೆ ಕುಪ್ಪಾತ ಈ ಮನ್ಸರಲ್ಲಿ ಇದ್ರು ಅವರು ಅಷ್ಟು ಇದ್ರುದಿಲ್ಲ ಅಂದ್ರೆ ಆದ್ರೆ ಈ ನಾಯಿ ಎಲ್ಲ ಇತ್ತಂದ್ರೆ ಅಲ್ದ ಬಂದದ್ದು ಮಟ್ಟೆ ಕು ಬಂದದ್ದು ಆಮೆ ಸೀದಾ ರಿಟರ್ನ್ ಮಾಡ್ತಾನೆ ಇಲ್ಲಾಂದ್ರೆ ಆಮೆ ಮಟ್ಟಿ ಹಾಕಿದ್ರೆ ಅದು ಐಡಿ ಅದೆಲ್ಲ ಆಮೆ ಮಟ್ಟಿ ಎಲ್ಲ ತಿಂದ ತನ್ಕಂಡು ಸೀದಾ ರಿಟರ್ನ್ ಹೋಗ್ತಾನೆ ಕೆಲವು ಟೈಮ್ ಈಗ ಮೊದಲಿನ ಕಾಲದಾಗೆಲ್ಲ ಆಮೆ ಮಟ್ಟಿ ಹಾಕ್ರಲ್ದ ಇಲ್ಲಿನ ಜನರಲ್ಲಿ ಎಂತ ಮಾಡ್ತಿದ್ರು ಮೊದಲಿನ ಕಾಲದಾಗ ಎಲ್ಲರೂ ಹಾಗೆ ಅಂದ್ರೆ ಅದ ತಿಂದ್ರೆ ಮೂಳಿ ಗಟ್ಟಿ ಅಂತ ಅದು ಗಟ್ಟಿ ಅಂತಂದೆಲ್ಲ ಹೇಳ್ಕೊಂಡೆ ಸಮ ತಿಂತಿದ್ದೀರ ಅಂದ್ರೆ ಮೊದ್ಲು ಸುಮಾರು ಆಮೆ ಇದೆ ಈಗ ಆಮೆ ಎಲ್ಲ ಸುತ್ತೋಯ್ತು ಕಮ್ಮಿ ಆಗಿ ಸ್ಟಾರ್ಟ್ ಆಯ್ತು ಅದಕ್ಕೆ ಈಗ ಸೇವ್ ಟರ್ಟಲ್ ಎಲ್ಲ ಸೀತೆ ಅಭಿಯಾನ ಸ್ಟಾರ್ಟ್ ಆಯ್ತು ಈಗ ಸಮುದ್ರ ಆಮೆಗಳನ್ನೆಲ್ಲ ರಕ್ಷಣೆ ಮಾಡುತ್ತೆ ನಾವು ಅದನ್ನೆಲ್ಲ ಸುರಕ್ಷತೆ ಮಾಡಿರ್ತೀವಿ ಎಲ್ಲರೂ ಒಂದ್ಸತಿ ಆಮೆ ಇಲ್ಲ ಅಂದ್ರೆ ಮಾತ್ರ ಆಗ್ಲಿ ಅಂತ ಅದಕ್ಕೆ ಬಂದದ ಆಮೆನೆಲ್ಲ ಎಂತ ಮಾಡ್ತಾರೆ ಈ ಆಮೆ ಮಟ್ಟಿ ಇಕ್ಕಿರ್ತಲ್ಲ ಆ ಮಟ್ಟಿ ಹಾಕಿದ್ರೆ ಅವರಿಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಈಗ ಫಿಶರ್ ಮ್ಯಾನ್ ಇದೆ ಈಗ ಮೀನು ಹೊಡೆದಿರ್ತಾನೆ ಅವರಿಗೆಲ್ಲ ಗೊತ್ತಿರುತ್ತೆ ಅದು ಎಲ್ಲೆಲ್ಲ ಮಟ್ಟಿ ಹಾಕಿರುತ್ತೆ ಅದು ಬಂದದ್ರೆ ಹೆಚ್ಚಿ ಕಣ್ಕೊಂಡು ಹೋಗಿ ಅದು ಕುರ್ಚಿ ತಗ ಬರ್ತಾರೆ ಕುರ್ಚಿ ಸಿಕ್ಕರು ಕೂಡ ಅಂತ ಒಂದು ಫಾರೆಸ್ಟ್ ಮತ್ತು ಅವರಿಗೆಲ್ಲ ಹೇಳ್ತಾರೆ ಇಲ್ಲ ಆಮೆ ಇದ್ದ ಆಮೆ ಮಟ್ಟಿ ಇದ್ದ ಅವರ ಹಾಗಾಡ್ ಕೂಡ ಅವ್ರಿಗೆ ಒಂದಿಷ್ಟು ಪ್ರೈಸ್ ಅಂತ ಕೊಡ್ತಾರೆ ಒಂದಿಷ್ಟು ಮೀಟರ್ ಹಾಗೆ ಕೊಡ್ತಾರೆ ಕೊಟ್ಟರು ಕೂಡ ಅವ್ರು ಬಂದ ಅದಕ್ಕೆ ಒಂಥರ ಸೊರೋಣ ಗೂಡ್ಗಳ ಮಾಡಿ ಮತ್ತೆ ಅದು ಕಾಯ್ತರು ಕಾಯ್ತರು ಅಂದರೆ ಕಾಂತರು ಒಂದು 48 ದಿನ ಆದ ಕೂಡ ಅದು ಮಟ್ಟಿ ಮಾಡಿದ ಮೇಲೆ ಹೋಗ್ತಾರೆ ಆಮೆ ಮಟ್ಟಿ ಆಮೆ ಸಣ್ಣ ಸಣ್ಣ ಮರಿ ಆಮೆ ಹೊಸದಂಗೆ ಆ ಡೇಟ್ ಆಗ್ತದೆ ಅವರು ಎಲ್ಲರೂ ಗೂಡು ಚೆಕ್ ಮಾಡ್ತಾವೆ ಅದು ನಮ್ದಿಲ್ಲ ಗೋಡೆ ಸುಮಾರು ಗೂಡಿತ್ತೆ ಆದ್ರೆ ಅದ್ರ ಹಿಂದಿನ ವರ್ಷನ ಒಂದು 3-4 ವರ್ಷ ಜಾಸ್ತಿ ಐತೆ ಅನ್ಸ್ಕೊಂಡು ನಾ ಕಡ್ಲಾಗ ಈ ಥರ ಗೂಡೆಲ್ಲ ಹಾಕಿ 3-4 ವರ್ಷ ಮೇಲೆ ಆಯ್ತು ಹೊಸದಿಗೆಲ್ಲ ಸುಮಾರು ಆಮೆ ಆದ್ರೆ ಕಣ ಈ ವರ್ಷ ಕಣ್ಕೊ ಬಂದಿ ಅದ್ರಾಗೆ ಫಸ್ಟ್ ಒಂದು 3 ಬಂದಿದ್ದಿತ್ತು ಆಮೇಲೆ ಮತ್ತೊಂದು ಬಂತ ಆಮೇಲೆ ನೆಕ್ಸ್ಟ್ ನೈಟ್ ಹೋಯ್ಕ ಅಂತ ಏ ಬಂತ ಇಲ್ಲಿ ಕಾಮತಿ ಮತ್ತೆ ಹೋಯ್ತು ಬಂದು ಅಂದ್ರೆ ಕೆಲವು ಟೈಮ್ ಅಲ್ಲಿ ಮಟ್ಟಿ ಹತ್ತಿರ ಅಂತ ಸುಮಾರು 150 100 ಆ ಥರ ಮತ್ತು ಅದು ಕೆಲವರು ಮತ್ತು ಅವರು ಒಬ್ಬ ನಮ್ದು ಇದ್ರ ಒಬ್ರು ಹೇಳ್ರಿ ಅದು ಆಮಿ ಇದ್ರಾಗೆ ಭೂಮಮ್ಮ ಅಂತ ಆಮಿ ಅಂತಂಬ್ರೆ ಅದು ಎಲ್ಲರೂ ಈ ಕಡ್ಲಿಂದ ಮೇಲೆ ಬಪ್ಪಿದ್ದಾರೆ ಅದು ಭೂಮ ಹಾಕೋದಂಬ್ರೆ ಅದು ಕಡ್ಲಿಗೆ ಹೋಗೋದಾದ್ರೆ ಆಮಿ ಅಂತ ಸರಿ ಗೊತ್ತಿಲ್ಲ ಅಲ್ಲಿ ಯಾವ್ದಾದ್ರು ಭೂಮ ಆಮಿ ಅಂತ ಇಲ್ಲ ಸಂಬಂಧ ಇಲ್ಲ ಇದು ಅವ್ರು ಹೇಳ್ರ ಅವ್ರು ಹೇಳಲಾಗೆ ಅಮ್ಮಂಗಾಯ್ತು ಕೆಲವು ಜನ ಚಪ್ ನೀರು ಅಂತ ಸಿಹಿ ನೀರು ಆ ಸಿಹಿ ನೀರಾಗೆ ಭೂಮ ಅಂತಿದೆ ಈ ಉಪ್ಪು ನೀರಾಗೆ ಆಮಿ ಆದರ ನಿಮ್ಗೆಲ್ಲರೂ ನಿಮ್ಮೂರಾಗೆಲ್ಲರೂ ಆಮೆ ಮಟ್ಟಿ ಎಲ್ಲ ಸಿಕ್ಕಿದ್ರೆ ಅಲ್ಲಿ ಯಾರು ಇದ್ರೆ ನೀವು ಅವ್ರಿಗೆ ಹೇಳಲಾಗಿ ಇಲ್ಲ ಅಂದ್ರೆ ಎಂತ ಮಾಡಿ ಗೊತ್ತಾ ಮತ್ತೆ ಗೂಡು ಮಾಡಿ ಅದು ಯಾವತ್ತು ಮಟ್ಟಿ ಹಾಕಿದ್ ಕಣಿ ಅದರಿಂದ ಒಂದು 48 ದಿನ ತನಕ ಚೆಕ್ ಮಾಡಿ ಅದ್ರಾಗ ಎಲ್ಲರೂ 48 ಕೆಲವು ಟೈಮ್ ಇಲ್ಲಿ ಬಂದದವರು 50 ದಿನ ಎಷ್ಟು ಆಯ್ತಂತ ಹೇಳ್ರಿ ನೀವು ಹಾಗೆ ಚೆಕ್ ಮಾಡಿ ಚೆಕ್ ಮಾಡ್ರಿ ಕೂಡ ಅಲ್ದ ಅದು ಮಟ್ಟಿ ಎಲ್ಲ ಅದು ಮರಿ ಹೊಡೆದ ಮರಿ ಮೇಲೆ ಬಂದರೆ ಮಟ್ಟಿ ಹೊಡೆದ ಮರಿ ಮೇಲೆ ಬಂದರೆ
ಅದು ನೀವಲ್ಲ ಕೈಯಾಗಿ ಹಿಡಿದೆ ಮತ್ತು ಈ ಫ್ಲ್ಯಾಶ್ ಲೈಟ್ ಎಲ್ಲ ಹಾಕಿದೆ ಅದೆಂತ ಮಾಡಿ ಗೊತ್ತಾ ಯಾವ್ದಾದ್ರು ಒಂದು ತಟ್ಟಿ ಗಿಟ್ಟಿ ಅದರ ಹಿಡ್ಕೊಂಡ ಅದರ ಬಿಡಿನಿ ಅದ ಆಮೇಲೆ ಕರೆಕ್ಟ್ ಈ ಗಡ್ಲಿದ ಈ ಗಟ್ಟಿನೆಲ್ಲ ಅಲ್ಲಿ ಬಿಟ್ಟರೆ ಯಾವ ನಡ್ಕೊಂಡು ಹೋಗಿ ತೀರಾ ಇದು ಮಾಡುತ್ತೆ ಅದು ಅವ್ರು ಹೇಳೋ ಪ್ರಕಾರ 100ಗೆ 1,000 ಅಂತ ಸಾಗುತ್ತಾ ಇಲ್ಲ ಅವ್ರು 100 ಎಷ್ಟು ಅಂದ್ರೆ ಸಂತಿ 100 1,000 1,000 ಇದ್ರೆ ಒಂದೇ ಒಂದು ಬದುಕು ನಂಬ್ರಪ್ಪ ಅದು ಕೆಲವು ಟೈಮ್ ಎಂತಂದ್ರೆ ಈಗ ಮೀನೆಲ್ಲ ಬಪ್ಪುದು ಕಾಯ್ತಿರ್ತಮ್ಮ ಈ ಆಮಿ ಬಪ್ಪುದೆಲ್ಲ ಅಷ್ಟೊದಿ ಆ ಮೀನು ಬಂದು ಬಾಯಿಗೆ ಹೋದೇ ಇರ್ತಮ್ಮ ಆ ಥರ ಈಗ ಕೆಲವು ಟೈಮ್ ಈ ಚೋಣ ಅಂತ ಇರ್ತೀನಿ ಸಣ್ಣ ಸಣ್ಣ ಏಡಿ ಈ ಕಡ್ಲು ಬದೆಗಳು ಇರುತ್ತೆ ಕಡ್ಲು ಬದೆ ಬಂದರಿಗೆಲ್ಲ ಗೊತ್ತಿರುತ್ತೆ ಸಣ್ಣ ಸಣ್ಣ ಏಡಿ ಕಂಡಿರುತ್ತೆ ಗೋಸ್ಟ್ ಕ್ರ್ಯಾಬ್ ಅಂತ ಅಂತಾರೆ ಅದಕ್ಕೆ ಆ್ಯಕ್ಚುಲಿ ಅದೆಲ್ಲ ಇದ್ರೆ ಆಮಿ ಆಮಿ ಎಲ್ಲ ತಿಂದಾಕುತ್ತೆ ಸಣ್ಣ ಸಣ್ಣ ಆಮಿನೆಲ್ಲ ಎಳ್ಕೊತ್ತು ಆ ಥರ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಾಟಾ ಸೇವ್ ಡಾಟಾ